ಸಮೀಪದ ಗೋರಪಾಳ ಗ್ರಾಮದಲ್ಲಿ ಇದೇ ದಿನ 15 ರಂದು ಅಂಬಿಕರ ಚೌಡಯ್ಯ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡುತ್ತೇವೆ ಎಂದು ಅಮರೀಶ್ ಪೂಜಾರಿ ಮಾತನಾಡಿ ಇದೇ ದಿನಾಂಕ 15 ರಂದು ಗೋರಪಾಳ ಗ್ರಾಮದಲ್ಲಿ ಅಂಬಿಕರ ಚೌಡಯ್ಯ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಿದ್ದು ತಾಲ್ಲೂಕು ಜಿಲ್ಲಾದ್ಯಂತ ಎಲ್ಲ ಅಂಬಿಕರ ಚೌಡಯ್ಯ ಸಮಾಜದ ಗುರು ಹಿರಿಯರು ತಾಯಂದಿರು ಆಗಮಿಸಬೇಕೆಂದು ಹೇಳಿದರು ಸಮಾಜದ ಇನ್ನೋರ್ವ ಹಿರಿಯರು ನಾಗಣ್ಣ ಮಾಸ್ಟರ್ ಕತ್ತಿ ಮಾತನಾಡಿ ಗ್ರಾಮದಲ್ಲಿ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗುವ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 9 ಕ್ಕೆ ಸಾದರ ತೋಟದಿಂದ ಅಂಬಿಗರ ಚೌಡಯ್ಯನ ದೇವಸ್ಥಾನದವರೆಗೆ ತಾಯಂದಿರು ಮಹಿಳೆಯರು ಕುಂಭಮೇಳದೊಂದಿಗೆ ಆಗಮಿಸಲಿದ್ದು ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇರುತ್ತದೆ ಎಂದು ಹೇಳಿದರು ಸಮಾಜದ ಯುವಕ ಮಿತ್ರ ಮಲ್ಲು ಐಹೊಳ್ಳಿ ಮಾತನಾಡಿ ಸಾಯಂಕಾಲ 4 ಗಂಟೆಗೆ ಪ್ರಾರಂಭವಾಗುವ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಮಾನಿಪ್ರ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಚೌಡಯ್ಯ ಗುರುಪೀಠ ಕಂಚಾರಗಟ್ಟಿ ಇವರು ವಹಿಸಲಿದ್ದು ಹಾಗೂ ಶ್ರೀ ಗುರುಮಹಂತ ಶ್ರೀಗಳವರು ಬಸವಲಿಂಗ ಶ್ರೀಗಳು ಶಿರೂರು ವೀರ ಸಂಗಮೇಶ್ವರ ಶ್ರೀಗಳು ಚಳಗೇರಿ ಮಹಂತಾಲಿಂಗ ಶ್ರೀಗಳು ನಂದವಾಡಗಿ ಇವರು ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದು ಹೇಳಿದರು ಇನ್ನೋರ್ವ ಯುವಕ ಮಿತ್ರರು ಪರಶುರಾಮ ಗಂಗನಳ್ಳ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಗ್ರಾಮದ ಸಮಸ್ತ ಸಮಾಜದ ಎಲ್ಲ ಗುರುಹಿರಿಯರು ಹಾಗೂ ಗಂಗಾ ಮತಸ್ಥ ಯುವಕ ಮಿತ್ರರು ಗುರುಹಿರಿಯರು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಈ ಪೂರ್ವಭಾವಿ ಸಭೆಯಲ್ಲಿ ಪರಸಪ್ಪ ಕತ್ತಿ ಗಿರಿಧರ್ ಲಕ್ಕುಂಡಿ ಶ್ರೀಧರ್ ಬಾರಕೇರ ಕಂಟೆಪ್ಪ ಲಕ್ಕುಂಡಿ ಪರಶುರಾಮ್ ಪೂಜಾರ್ ಪ್ರವೀಣ್ ಗೋರ್ಕಲ್ ಗಂಗಾ ಮತಸ್ಥ ಸಮಾಜದ ಎಲ್ಲ ಗುರುಹಿರಿಯರು ಯುವಕ ಮಿತ್ರರು ಈ ಸಭೆಯಲ್ಲಿ ಹಾಜರಿದ್ದರು ಅವರ ಸಾಕ್ಪಟ್ ಶ್ರೀ ಹನುಮಂತಪ್ಪ ದುರ್ಗಪ್ಪ ಕತ್ತಿ ಹಿರಿಯರು ಗಂಗಾಂಬಿಕ ಸಮಾಜ ಬರಬಾಳು ಹಾಗೆ ಕೂಡ ಉದ್ಘಾಟನೆ ಸಮಾರಂಭಕ್ಕೆ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಪಾಟೀಲ್ ಜನಪ್ರಿಯ ಶಾಸಕರು ಉನಗೊಂದ ಮತಕ್ಷೇತ್ರದವರು ಇದರಂತೆ ಕೂಡ ವಿಶೇಷವಾಗಿ ಕಾರ್ಯಕ್ರಮ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಅಂಗವಾಗಿ ದಿನಾಂಕ 15/2/2023 ಮತ್ತು ರಾತ್ರಿ 8:30 ಕ್ಕೆ ಕೂಡ ಮಂಜುಳಾ ನಿಲೋಡಿ ಆಕ್ರೇಷ್ಟ್ರ ಬಾಗಲಕೋಟೆವರಿಂದ ರಸಮಂಜನ ಕಾರ್ಯಕ್ರಮಗಳು ಇರ್ತಾ ಇದೆ ಎಲ್ಲರೂ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಅಂಬಿಗರ ಚೌಡಯ್ಯನವರ ಪರಸ್ಥಳದಿಂದ ಬರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯಿಂದ ಮತ್ತು ಉಣಗುಂದ ತಾಲೂಕಿನಿಂದ ಎಲ್ಲ ನಮ್ಮ ಬಂದು ಬಳಗದವರು ಬಾಂಧವರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಂತ ಹೇಳಿ ಈ ನನ್ನ ಎರಡು ವಿಷಯಗಳನ್ನು ತಿಳಿಸುತ್ತಾ ಈಗ ಎಲ್ಲ ನಮ್ಮ ಶರಣ ಬಂಧುಗಳು ಬರ್ತಾ ಇದ್ದಾರೆ ಮತ್ತು ಈಗೆಲ್ಲ ನಮ್ಮ ಈ ಸಂಘಟನೆಯಲ್ಲಿ ಕೂಡ ಎಲ್ಲರೂ ನಮ್ಮ ಶರಣರು ಎಲ್ಲರನ್ನು ಆಗಮಿಸಿ ಈ ಸಂತೋಷದಿಂದ ಈ ಯಾತ್ರೆಯನ್ನು ಈ ಜಯಂತಿಯನ್ನು ಈ ಪೂರ್ತಿ ಸಂಪೂರ್ಣವಾಗಿ ಶಾಂತಿಯಿಂದ ನೆರವೇರಿಸಲಿ ಅಂತ ಹೇಳಿ ಈ ಎರಡು ವಿಷಯಗಳನ್ನು ನಾನು